ಜಾಲಿಯಾಗಿ ಸೀನ್ ಮೇಡಮ್ ಆಕ್ಟ್ ಮಾಡಿದೀವಿ. ಆಮೇಲೆ ನಾಗೇಂದ್ರ ಪ್ರಸಾದ್ ಅವರು ಬಹಳ ಒಂದು ಒಳ್ಳೆ ಸಜೆಷನ್ ಕೊಟ್ಟಿದ್ದಾರೆ. ದಯಮಾಡಿ ಅವರ ಒಂದು ಜೊತೆಗೆ ಅವರಿಗೂ ನಾನು ಕೈ ಜೋಡಿಸಿ ಮಾಧ್ಯಮದ ಹತ್ರ ನಾನು ಕೈ ಮುಂದೆ ಪ್ರಾರ್ಥನೆ ಮಾಡ್ತೀನಿ. ಈ ತೆರೆ ಮೇಲೆ ಏನ್ ಕಾಣಿಸ್ಕೋತಾರೋ ಅದರ ಹಿಂದೆ ಇರೋವ್ರನ್ನ ದಯಮಾಡಿ ನೀವು ಸ್ವಲ್ಪ ಅವ್ರಿಗೂ ಒಂದು ಪ್ರಾಮುಖ್ಯತೆ ಕೊಡು. ಅವ್ರಿಗೂ ಜನಗಳ ತಿಳಿಸ್ಬೇಕು ಇಂಥವ್ರು ಮಾಡಿದ್ದಾರೆ, ಇಂಥವ್ರ ರೈಟರು, ಇಂಥವ್ರ ಸಿಂಗರ್ಸ್, ಇಂಥವ್ರ ಇದನ್ನು ಮಾಡಿದ್ದಾರೆ, ಇಂಥವ್ರ ಎಫರ್ಟ್ಸ್ ಇದೆ ಅಂತ ಹೇಳಿದ್ರೆ ಅವರು ಬಿಕಾಸ್ ಯಾಕಂದ್ರೆ ಅವ್ರ ಶ್ರಮ ಇದ್ದಿದ್ದಾರೆ ನಾವು ತೆರೆ ಮೇಲೆ ನಾವು ಕಾಣಿಸ್ಕೊಳ್ಳೋದು ಸಾಧ್ಯ. ಅವ್ರ ಶ್ರಮ ಮುಖ್ಯ, ನಾವು ತೆರೆ ಮೇಲೆ ಕಾಣಿಸ್ಕೊಳ್ಳೋದಕ್ಕೆ ಅವ್ರ ಶ್ರಮನೇ ಅದಕ್ಕೆ ಇಂಪಾರ್ಟೆಂಟ್. ದಯಮಾಡಿ ಇದನ್ನ ನೀವು ಪ್ರೊಜೆಕ್ಟ್ ಮಾಡಿ. ಇಟ್ಸ್ ನಾಟ್ ಈಗ ಕೇಸ್ ಹಾಕಿ ನಾಗೇಂದ್ರ ಪ್ರಸಾದ್ ಹೇಳಿದ್ದು ತಮಾಷೆಗಷ್ಟೇ, ಬಿಕಾಸ್ ನಾಗೇಂದ್ರ ಪ್ರಸಾದ್ ಇಸ್ ಸಚ್ ಎ ಲವಬಲ್ ಪರ್ಸನ್. ಅವ್ರು ಯಾವ್ದೇ ಕಾರಣಕ್ಕೂ ಕೋಪ ಆಗ್ಲಿ ಸುಮ್ನೆ ಹೇಳು ಮಿಸ್ಟೇಕ್ ಏನೋ ಹೇಳಿರ್ಬೇಕಷ್ಟೇ, ಅವೆಲ್ಲ ಯಾವ್ದನ್ನು ನಡೆಯೋದಿಲ್ಲ. ಆಸ್ ಎ ಹಂಬಲ್ ರಿಕ್ವೆಸ್ಟ್ ಅಷ್ಟೇನೆ, ದಯಮಾಡಿ ನೀವು ಇದನ್ನ ಕೆಲಸ ಮಾಡಿ. 15ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಾನು ಒಂದು ಸಾಂಗ್ಗೆ ನಾನು ಗಣೇಶದಲ್ಲಿ ನಮ್ಮ ಮಂತ್ರಿ ಮಗಲಲ್ಲಿ ಮಾಡಿದ್ವಿ, ಆ ಒಂದು ಈವೆಂಟ್ಗೆ ನಾನು ಹೋಗಿದ್ದೆ. ಸೊ ದಿಸ್ ಸೆಕೆಂಡ್ ಟೈಮ್ ನನಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ, ಇಲ್ಲಿ ಬಂದು ನಿಮ್ಮಲ್ಲೆಲ್ಲ ಭೇಟಿ ಮಾಡಿದ್ದಕ್ಕೆ, ಎಲ್ಲ ಒಂದು ಮತ್ತೊಂದ್ಸಲ ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ, ಮತ್ತೆ ನಾನು ಮುಖ್ಯವಾಗಿ ಈ ಒಂದು ಚಿತ್ರದಲ್ಲಿ ನನಗೂ ಒಂದು ಗುರುತು, ನನಗೆ ಒಂದು ಗಣೇಶದಲ್ಲಿ ಒಂದು ಆಕ್ಟ್ ಮಾಡೋದಕ್ಕೆ ಒಂದು ಅವಕಾಶ. ಬಿಕಾಸ್ ನಾನೇ ಮಾಡಬೇಕು ಅಂತ ಏನಿರಲಿಲ್ಲ, ಯಾರು ಬೇಕಾದ್ರೂ ಮಾಡ್ಬೋದು. ಐ ಡೋಂಟ್ ನೋ ವೈ ಶ್ರೀನಿವಾಸ ರಾಜು ಅವರು ನನ್ನೇ ಶಶಿಕುಮಾರ ಬೇಕು ಅಂತ ಹೇಳಿದ್ ಯಾಕೆ ಇದು ಮಾಡಿದ್ರು ನನಗೆ ಗೊತ್ತಿಲ್ಲ. ನನಗೆ ಅಂಡ್ ಪ್ರಶಾಂತ್ ಅವರು ಈಸ್ ನಾಟ್ ಎ ನ್ಯೂ ಟು ಮೀ, ನನಗೆ ಈ ಸಿನಿಮಾದಲ್ಲಿ ನಾನು ಹೊಸಬ್ರು ಅನ್ಕೊಂಡಿದ್ದೆ. ಬಟ್ ಆಕ್ಚುಲಿ ಶೂಟಿಂಗ್ ಸ್ಪಾಟ್ ಒಂದ್ ದಿವಸ ಬಂದ್ಮೇಲೆ ಹೇಳಿದಾರೆ ನನ್ನ ಅವರ ಒಂದು ಸುಮಾರು ಒಂದ್ 8 ಹಳೆಯ ವರ್ಷದ ಸ್ನೇಹ ಅವರಿಗೆ. ಐ ಡೋಂಟ್ ನೋ, ಅವರೇ ಹೇಳಿದ್ ನಮ್ಮಲ್ಲಿ ನನಗೆ. ಸೊ ಹೀಗಾಗಿ ಸರ್ ಶ್ರೀನಿವಾಸ ರಾಜ್ ಅವರೇ, ನೈಸ್ ವರ್ಕಿಂಗ್ ವಿತ್ ಯು, ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ಅನ್ ಆಪರ್ಚುನಿಟಿ ಟು ವರ್ಕ್ ವಿತ್ ದಿಸ್ ಎಂಟೈರ್ ಟೀಮ್. ಅಂಡ್ ಇನ್ನೊಂದ್ಸಲ ದಯಮಾಡಿ 15ನೇ ತಾರೀಕು ತಾವೆಲ್ಲ ಕುಟುಂಬ ಸಮೇತ ನಿಮ್ಮ ಸ್ನೇಹಿತರು ಈಗಾಗಲೇ ಇವರು ಹೇಳಿದಾಗ ಎಲ್ಲ ನಿಮ್ಮ ನಿಮ್ಮ ಸಖಿಯರು ಯಾರಿದಾರೋ ಎಲ್ಲರ ಜೊತೆಲೂ ಬಂದು ದಯಮಾಡಿ ಯು ಪ್ಲೀಸ್ ವಾಚ್ ದ ಮೂವಿ. ಖಂಡಿತವಾಗ್ಲೇ ಆಗುತ್ತೆ, ಇದೊಂದು ಹೋಮ್ಲಿ ಮತ್ತೆ ಒಂದು ಫ್ಯಾಮಿಲಿ, ಒಂದು ಬಹಳ ಹ್ಯೂಮರಸ್ ಆಗಿ ಒಂದು ಒಂದು ಇದೆ ಈ ಕತೆ. ಇದು ಇಷ್ಟು ಹೇಳ್ತಾ ಈ ಒಂದು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿದೆ ಎಂಟೈರ್ ಟೀಮ್ಗೆ, ಎಲ್ರಿಗೂ ನನ್ನ ಹೃದಯಪೂರ್ವಕವಾದ ಒಂದು ನಮಸ್ಕಾರವನ್ನು ತಿಳಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ, ಜೈ ಹಿಂದ್ ಜೈ ಕರ್ನಾಟಕ. ಮತ್ತೆ ನಮಸ್ಕಾರ. ಸೊ ಏನ್ ಡಾನ್ಸ್ ಸರ್, ಆ ಕಾರ್ ಮೇಲೆಲ್ಲ ನಿಂತ್ಕೊಂಡು ಕಾಲೇಜ್ ಕ್ಯಾಂಪಸ್ ಅಲ್ಲಿ ಅವಾಗ್ಲೇ ಸೂಪರ್. ಒಂದ್ಸಲ ಜೋರಾದ ಚಪ್ಪಾಳೆ ಬರ್ಲಿ ಬಾ ಶಶಿಕುಮಾರ್ ಸರ್. ಎಲ್ರಿಗೂ ನಮಸ್ಕಾರ. ಈಗ ನಮ್ಗೆಲ್ಲ ಗೊತ್ತಿದೆ, ಇದೇ August 15th ಕೃಷ್ಣ ಪ್ರಣಯ ಸಖಿ ಈ ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ. ನಾನು ಒಬ್ಬ ಕಲಾಭಿಮಾನಿಯಾಗಿ ಒಬ್ಬ ಕಲಾವಿದನಾಗಿ ನಾನು ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡೋದಿಷ್ಟೇ, ದಯವಿಟ್ಟು ಎಲ್ಲರೂ ಬಂದು ಒಂದ್ಸಲ ಥಿಯೇಟರ್ಗೆ ಬನ್ನಿ, ಪಿಕ್ಚರ್ನ ನೋಡಿ. ಯಾಕೆ ಅಂತ ಹೇಳಿದ್ರೆ ಒಬ್ಬೊಂದು ಸಿನಿಮಾ ಅಥವಾ ಒಂದು ಈ ಚಿತ್ರರಂಗ ಉಳಿಬೇಕು ಅಂದ್ರೆ ಮೂಲ ಕಾರಣನೇ ಪ್ರೇಕ್ಷಕರು ನೀವೇನೆ. ನೀವು ಥಿಯೇಟರ್ ಬಂದು ಸಿನಿಮಾ ನೋಡಿದ್ರೆ ಮಾತ್ರ ಒಬ್ಬ ನಿರ್ಮಾಪಕ ಉಳಿತಾನೆ, ಒಬ್ಬ ನಿರ್ದೇಶಕ ನಿರ್ಮಾಪಕ ಉಳಿದ್ರೆ ಮಿಕ್ಕಿದ ಎಲ್ಲ ಕಲಾವಿದರಾಗ್ಲಿ ಟೆಕ್ನಿಷಿಯನ್ಸ್ ಇಂದು ಎಲ್ಲರೂ ಒಂದು ಅವ್ರಿಗೊಂದು ಅನುಕೂಲ ಆಗುತ್ತೆ, ಅವ್ರ ಜೀವನ ಆಗುತ್ತೆ, ಅವ್ರಿಗೊಂದು ಕೆಲಸನ ಒಂದು ನೀವೇ ಒಂದು ಕಲ್ಪಿಸ್ಕೊಟ್ಟಂಗೆ ಆಗುತ್ತೆ. ಆ ಒಂದು ಪುಣ್ಯದ ಕೆಲಸ ನೀವು ಮಾಡಬೇಕಾಗಿದೆ. ಇವತ್ತು ಪ್ರೇಕ್ಷಕರು ಇವತ್ತು ಬಹಳ ಜನ ಮಾತಾಡಿದ್ರೆ, ನಿರ್ಮಾಪಕರು ಮಾತಾಡಿದ್ರು, ಡೈರೆಕ್ಟರ್ ಶ್ರೀನಿವಾಸ ರಾಜ್ ಅವರು ಮಾತಾಡಿದ್ರು. ನಾ ಗಣೇಶ್ ಜೊತೆಲಿ ಇದು ಫಸ್ಟ್ ಟೈಮ್ ನಾನು ಆಕ್ಟ್ ಮಾಡಿದ್ರೆ ಜೊತೆನಲ್ಲಿ, ತುಂಬಾ ಚೆನ್ನಾಗಿತ್ತು. ಲವ್ಲಿ ಟು ವರ್ಕ್ ವಿತ್ ಗಣೇಶ್. ಅಂಡ್ ಯಾಕೆಂತಂದ್ರೆ ಬಿಕಾಸ್ ನಾವೆಲ್ಲ ಈ ಶೂಟಿಂಗ್ ಮಾಡ್ಬೇಕಾದ್ರೆ ನಮ್ಗೆ ಯಾವುದೋ ಒಂದು ಶೂಟಿಂಗ್ ಮಾಡ್ತಾ ಇದೀವಿ ಅಂತ ಅನ್ಸಿರ್ಲಿಲ್ಲ. ಯಾಕಂದ್ರೆ ಒಂಥರ ಹೋಮ್ಲಿ ಅಟ್ಮಾಸ್ಫಿಯರ್ ಇತ್ತು, ಎಲ್ಲರೂ ತಮಾಷೆಯಾಗಿ ಜಾಲಿಯಾಗಿ ಸೀನ್ ನಾವು ಆಕ್ಟ್ ಮಾಡಿದೀವಿ. ಆಮೇಲೆ ನಾಗೇಂದ್ರ ನೈಸ್ ವರ್ಕಿಂಗ್ ವಿತ್ ಯು, ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ಅನ್ ಆಪರ್ಚುನಿಟಿ ಟು ವರ್ಕ್ ವಿತ್ ದಿಸ್ ಎಂಟೈರ್ ಟೀಮ್. ಅಂಡ್ ಇನ್ನೊಂದ್ಸಲ ದಯಮಾಡಿ 15ನೇ ತಾರೀಕು ತಾವೆಲ್ಲ ಕುಟುಂಬ ಸಮೇತ ನಿಮ್ಮ ಸ್ನೇಹಿತರು ಈಗಾಗಲೇ ಇವರು ಹೇಳಿದಾಗ ಎಲ್ಲ ನಿಮ್ಮ ನಿಮ್ಮ ಸಖಿಯರು ಯಾರಿದಾರೋ ಎಲ್ಲರ ಜೊತೆಲೂ ಬಂದು ದಯಮಾಡಿ ಯು ಪ್ಲೀಸ್ ವಾಚ್ ದ ಮೂವಿ. ಖಂಡಿತವಾಗ್ಲೇ ಆಗುತ್ತೆ, ಇದೊಂದು ಹೋಮ್ಲಿ ಮತ್ತೆ ಒಂದು ಫ್ಯಾಮಿಲಿ, ಒಂದು ಬಹಳ ಹ್ಯೂಮರಸ್ ಆಗಿ ಒಂದು ಒಂದು ಇದೆ ಈ ಕತೆ. ಇದು ಇಷ್ಟು ಹೇಳ್ತಾ ಈ ಒಂದು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿದೆ ಎಂಟೈರ್ ಟೀಮ್ಗೆ, ಎಲ್ರಿಗೂ ನನ್ನ ಹೃದಯಪೂರ್ವಕವಾದ ಒಂದು ನಮಸ್ಕಾರವನ್ನು ತಿಳಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ, ಜೈ ಹಿಂದ್ ಜೈ ಕರ್ನಾಟಕ. ಮತ್ತೆ ನಮಸ್ಕಾರ ಸರ್. ಮಾತಲ್ಲ ನಿಮ್ಮನ್ನ ಕಳ್ಸಿಬಿಟ್ರೆ ಹೆಂಗೆ ಸರ್, ಸುಪ್ರೀಂ ಹೀರೋ ಅವರನ್ನ ಒಂದು ಹೆಜ್ಜೆ ಬರ್ಬೇಕು, ನಾವೆಲ್ರು ನೋಡ್ಬೇಕು ಮತ್ತೊಮ್ಮೆ. ಹಾಡ್ ಬರುತ್ತೆ ಸರ್, ಇವಾಗ ಹಾಡ್ ಬರ್ಲಿ.